ಕರ್ಮ ಹಿಂಬಾಲಿಸುತ್ತದೆ, ಪಾಪಕರ್ಮ ಅವನನ್ನ ಸುಡುತ್ತದೆ. ಮಾರ್ಮಿಕವಾಗಿ ನುಡಿದ ನಟ ಜಗ್ಗೇಶ್. ಕ್ಷುಲ್ಲಕ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಹತ್ಯೆ. ಕರ್ಮ ಹಿಂಬಾಲಿಸುತ್ತದೆ, ಆತನನ್ನ ಪಾಪ ಕರ್ಮಗಳು ಸುಡುತ್ತವೆ ಅಂತ ನಟ ಜಗ್ಗೇಶ್ ತಮ್ಮ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಇಂದಿನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಸದ್ಯ ಇದೀಗ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಎಲ್ಲರಿಗೂ ಕೂಡ ತಿಳಿದು ಬಂದಿದೆ ಇದು ನಟ ದರ್ಶನ್ ಬಗ್ಗೆ ಬರೆದಂತಹ ಮಾತುಗಳು ಅಂತ. ಇಷ್ಟೇ ಅಲ್ಲದೆ ಸಾಕಷ್ಟು ಮಾತುಗಳನ್ನ ಬಹಿರಂಗಪಡಿಸಿದ್ದಾರೆ ನಟ ಜಗ್ಗೇಶ್ ಅವರು. ಎಲ್ಲವನ್ನೂ ಕೂಡ ಒಗಟೊಗಟಾಗಿ ಮಾತನಾಡಿದ್ದಾರೆ, ಮಾರ್ಮಿಕವಾಗಿ ನುಡಿದಿದ್ದಾರೆ ನಟ ಜಗ್ಗೇಶ್. ನಟ ಜಗ್ಗೇಶ್ ಅವರ ಜೊತೆಗೂ ಕೂಡ ದರ್ಶನ್ ರವರ ಸಂಬಂಧಗಳು ಅಷ್ಟೊಂದು ಸರಿಯಾಗಿರಲಿಲ್ಲ. ಈ ಹಿಂದೆ ಕೂಡ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ಆಡಿಯೋಗಳು ರಿಲೀಸ್ ಆಗಿದ್ವು. ಇದಾದ ನಂತರ ದರ್ಶನ್ ರವರ ಮನೆ ಮೇಲೆ ಮುತ್ತಿಗೆ ಹಾಕಿದ್ರು ಜಗ್ಗೇಶ್ ರವರ ಅಭಿಮಾನಿಗಳು. ಅವರಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹ ಪಡಿಸಿದ್ರು. ಇದೀಗ ಈ ಒಂದು ಕೇಸ್ ಬಹಿರಂಗಗೊಳ್ತಾ ಇದ್ದ ಹಾಗೆ, ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ನಟ ಜಗ್ಗೇಶ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕಾಗಿ ರೇಣುಕಾಸ್ವಾಮಿ ಎಂಬುವರನ್ನ ಹತ್ಯೆ ಮಾಡಲಾಗಿದೆ. ಈ ಆರೋಪದಡಿ ದರ್ಶನ್, ಪವಿತ್ರ ಗೌಡ, ವಿನಯ್ ಸೇರಿದಂತೆ ಒಟ್ಟು 17 ಜನರ ಅರೆಸ್ಟ್ ಆಗಿದ್ದಾರೆ. 6 ದಿನಗಳ ಕಾಲ ದರ್ಶನ್ ವಿಚಾರಣೆ ನಡೆಯಲಿದೆ. ದರ್ಶನ್ ಮೇಲೆ ಕೊಲೆ ಪ್ರಕರಣ ಇಡೀ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ದರ್ಶನ್ ಅವರು ಈ ರೀತಿ ಮಾಡಬಾರ್ದಿತ್ತು ಅಂತ ಅನೇಕರು ಅಭಿಪ್ರಾಯ ಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬಗೆ ಬಗೆಯ ಚರ್ಚೆಗಳು ಸಹ ನಡೀತಾ ಇದೆ. ಇನ್ನು ಕೆಲವು ಸೆಲೆಬ್ರಿಟಿಗಳು ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಳ್ತಾ ಇದ್ದಾರೆ. ನಟ ಜಗ್ಗೇಶ್ ಕೂಡ ಈ ಬಗ್ಗೆ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ. ಸರ್ವ ಆತ್ಮಾನೇನ ಬ್ರಹ್ಮ ಅಂತ ಜಗ್ಗೇಶ್ ಟ್ವೀಟ್ ಮಾಡಿದ್ದಾರೆ. ಇದರ ಅರ್ಥವನ್ನ ಅವರು ವಿವರಿಸಿದ್ದಾರೆ. ಸರ್ವ ಆತ್ಮಾನೇನ ಬ್ರಹ್ಮ ಅಂದ್ರೆ ಸರ್ವ ಜೀವಿಯಲ್ಲಿ ದೇವರಿದ್ದಾನೆ, ಯಾರನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಅಂತ ಜಗ್ಗೇಶ್ ಹೇಳಿದ್ದಾರೆ. ಈ ಮೂಲಕ ಅವರು ದರ್ಶನ್ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಅಂತ ಅನೇಕರು ಅಭಿಪ್ರಾಯ ಪಟ್ಟಿದ್ದಾರೆ. ಹಿಂದಿನಿಂದ ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸವನ್ನ ಆರಂಭಿಸಿದ್ದಾರೆ ಪೊಲೀಸರು. ಹಿಂದಿನಿಂದ ಆ ಕೆಲಸ ತುಂಬಾ ಚುರುಕುಗೊಂಡಿದೆ. ಅನೇಕ ಸೆಲೆಬ್ರಿಟಿಗಳು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಕರ್ಮ ಜೀವನವನ್ನ ಹಿಂಬಾಲಿಸುತ್ತದೆ, ಅವನ ಪಾಪ ಕರ್ಮ ಅವನ ಸುಡುತ್ತದೆ. ಇನ್ನು ಕಲಿಯುಗದಲ್ಲಿ ದೇವರು ಕಲ್ಲೆಲ್ಲ, ಎಲ್ಲಾ ಕರ್ಮಕ್ಕೂ ತತ್ಕ್ಷಣ ಫಲಿತಾಂಶ ಉಂಟು, ರಾಮನಾಗು ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಅಂತ ಅವರು ಬರೆದುಕೊಂಡಿದ್ದಾರೆ. ಇನ್ನು ಇದಕ್ಕೆ ಎಲ್ಲರೂ ಕೂಡ ಹೇಳೋದೇನು ಅಂತ ಅಂದ್ರೆ, ನಟ ದರ್ಶನ್ ರವರ ಬಗ್ಗೆಯೇ ಬರೆದಿದ್ದಾರೆ ಅಂತ. ಮದಕ್ಕೆ ಕಾರಣ್ಯದ ಅರಿವಿಲ್ಲ ಎನ್ನುವ ವಾಕ್ಯವನ್ನ ಸಹ ಜಗ್ಗೇಶ್ ಅವರು ಬಳಸಿದ್ದಾರೆ. ಅಂದ್ರೆ ಮದ ಇದ್ದವನಿಗೆ ಕರುಣೆ ಎಂಬುದೆಲ್ಲ ಇರೋದಿಲ್ಲ ಎಂಬುದು ಈ ವಾಕ್ಯದ ಅರ್ಥವಾಗಿದೆ.